ಸರ್, ವಾಟ್ ಅಬೌಟ್ ಪವರ್ ರೇಟ್ ಸರ್? ಸರ್, ಪವರ್ ರೇಟು ಕಂಪೇರಿಟಿವ್ಲಿ ಅದರ್ ಸ್ಟೇಟ್ಸ್ ನಮ್ಮಲ್ಲಿ ಜಾಸ್ತಿ ಇದೆ. ಅದಕ್ಕೆ ಮುಖ್ಯ ಕಾರಣ ಜಾಸ್ತಿ ಇದೆ ಸರ್ ಕರ್ನಾಟಕ, ನಾನು ಒಪ್ಕೋತಾ ಇದ್ದೇನೆ. ಅದ್ರ ಸಲುವಾಗಿ ಇವತ್ತು ಬೇರೆ ಬೇರೆ ಟೆಕ್ಸ್ಟೈಲ್ಗೆ ಅದು 2% 2 ರುಪೀಸ್ ಪರ್ ಯೂನಿಟ್ ನಾವು ಸಬ್ಸಿಡಿ ಅನ್ನೋದು ಕೊಡ್ತಾ ಇದ್ದೀವಿ. ಆದರೆ ಬೇರೆ ಯುರೋಪ್ ಮತ್ತು ಯು ಎಸ್ಗಳನ್ನು ಹೋಲಿಸಿ ನೋಡಿದರೆ ನಮ್ಮದು ಭಾಳ ಒಳ್ಳೆಯ ರೇಟು. 30 ರುಪೀಸ್ ಇಂಡಿಯನ್ ರುಪೀಸಲ್ಲಿ ಪರ್ ಯೂನಿಟ್ಗೆ ಯುರೋಪ್ದಲ್ಲಿ ಪವರ್ ರೇಟ್ ಇದೆ, ನಮ್ಮದು 10 ± 10 ರುಪೀಸ್ ಇದೆ. ಅದನ್ನು ಕಂಪೇರಿಟಿವ್ಲಿ ನಮ್ಮದು ಕಡಿಮೆ ಅಂತ ಹೇಳ್ತಾ ಇಲ್ಲ. ಆ ಮುಂದುವರೆದ ದೇಶ ನೋಡಿದರೆ ನಮ್ಮದು ಕಡಿಮೆ, ಆದರೆ ಬೇರೆ ರಾಜ್ಯಗಳನ್ನು ನೋಡಿದರೆ ನಮ್ದು ಹೆಚ್ಚಿದೆ. ಅದು ಕಾರಣ ನಾವು ಅಪ್ ಟು 10 HP ನಾವು ಕೃಷಿಗೆ ಪಂಪ್ಸೆಟ್ಗಳಿಗೆ ಒಂದು ರಿಯಾಯಿತಿ ಕೊಡುವಂಥದ್ದು 1 ವರ್ಷಕ್ಕೆ 8,000 ಕೋಟಿ ರೂಪಾಯಿ ಆಗ್ತಾಯಿದೆ. ಆ 8,000 ಕೋಟಿ ರೂಪಾಯಿದಲ್ಲಿ ಸಮ್ ಪಾರ್ಟ್ ಇಲ್ಲಿನೂ ಇದ್ರ ಮೇಲೆ ಲೋಡ್ ಮಾಡುವಂಥದ್ದಾಗಿದೆ, ಉಳಿದಿರುವಂಥ ಸರ್ಕಾರ ತುಂಬಿಕೊಡುವಂಥದ್ದಾಗಿದೆ. ಸರ್, ಕರ್ನಾಟಕ ಅಥವಾ ಇಂಡಿಯಾ ಇಲ್ಲಿ ಬ್ರಿಲಿಯಂಟ್ ಲೇಬರ್ಸ್ಗಳು ಸಿಗ್ತಾರೆ ಅಂತ ಹೇಳುವಂಥ ಕಾರಣಕ್ಕಾಗಿ ಮಾತ್ರನೇ ಬೇರೆ ದೇಶದವರು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಹೌದು, ಒಂದು 5-6 ಕಾರಣ ಬರ್ತದೆ, ಇದ್ರ ಒಂದೇ ಅಲ್ಲ. ಇಲ್ಲಿರುವಂಥದ್ದು ಒಳ್ಳೆಯ ಕ್ಲೈಮೇಟು, ಇನ್ವೆಸ್ಟರ್ ಫ್ರೆಂಡ್ಲಿ ಸ್ಟೇಟು, ಆಮೇಲೆ ಯಾವುದೇ ಸರ್ಕಾರಗಳ ಬದಲಾವಣೆ ಆದರೂ ಸಹಿತ ಪಾಲಿಸಿಗಳ ಬದಲಾವಣೆ ಆಗೋದಿಲ್ಲ. ಮೂರನೇದಾಗಿ ಸ್ಕಿಲ್ಡ್ ವರ್ಕರ್ಸ್ ಸಿಗ್ತಾ ಇದ್ದಾರೆ ಇಲ್ಲಿ, ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜು, ಯೂನಿವರ್ಸಿಟಿಗಳು, ರಾ ಮಟೀರಿಯಲ್ಗಳು ಇವೆಲ್ಲವುಗಳು ಇಲ್ಲಿ ಲಭ್ಯ ಇರ್ತಾ ಇರೋದ್ರಿಂದ ಫಾರಿನ್ ಫಂಡ್ ಇಲ್ಲಿ ಜಾಸ್ತಿ ಬರ್ತಾ ಇದೆ. ಮಲ್ಟಿನ್ಯಾಷನಲ್ ಕಂಪ್ನಿಲಿ ಇನ್ವೆಸ್ಟ್ಮೆಂಟು ಬೆಂಗಳೂರಲ್ಲಿ ಮತ್ತು ಬಿಯಾಂಡ್ ಬೆಂಗಳೂರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸರ್, ತಮ್ಮ ಪುತ್ರ ವಿಜಯ್ ನಿರಾಣಿ ಸಹ ಒಬ್ಬರು ಎಥನಾಲ್ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ನಾನು ಬೇರೆ ಬೇರೆ ವೇದಿಕೆಯಲ್ಲಿ ಎಥನಾಲ್ ಇಂಡಸ್ಟ್ರಿ ಬಗ್ಗೆ ಅವ್ರು ಮಾತಾಡಿದ್ದನ್ನು ನೋಡಿದೆ. ಅಪ್ಪ ಇಂಡಸ್ಟ್ರಿ ಮಿನಿಸ್ಟ್ರು, ಮಗ ಕೈಗಾರಿಕೋದ್ಯಮಿ, ಏನು ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಖುಷಿ ಅನ್ನಿಸ್ತಾ ಇದೆ, ಯಾಕಂದರೆ ಅವರು ಅತಿ ಚಿಕ್ಕ ವಯಸ್ಸಲ್ಲೇ ಪೂರ್ತಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಇಡೀ ಜಗತ್ತಿಗೆ, ಇಡೀ ದೇಶಕ್ಕೇ ಹೈಯೆಸ್ಟ್ ಇಥನಾಲ್ ಪ್ರೊಡ್ಯೂಸ್ ಮಾಡುವಂಥದ್ದು, ಹೈಯೆಸ್ಟ್ CNG ಪ್ರೊಡ್ಯೂಸ್ ಮಾಡುವಂಥದ್ದು, ಈ ರೀತಿ ನನ್ನ ಕಣ್ಮುಂದೆ ಮಾಡ್ತಿರುವಂಥದ್ದನ್ನು ನನ್ನ ಸಹ ಇರಲಾರ್ದೇ ಅವನು ಬೆಳೀತಾ ಇದ್ದಾನಲ್ಲ, ಅದಕ್ಕೊಂದು ಹೆಮ್ಮೆ ಅನ್ನಿಸ್ತದೆ. ನಾವೊಂದು ಕನ್ನಡದಲ್ಲಿ ಹೇಳ್ತೀವಿ, ಮಗ ತಂದೆ ಮೀರಿಸಬೇಕು, ಶಿಷ್ಯ ಗುರುವಿನ ಮೀರಿಸಬೇಕು ಅನ್ನುವಂಥ ಒಂದು ನಾನ್ನುಡಿ ಇದೆಯಲ್ಲ, ಆ ಥರ ಕೈಗಾರಿಕೆಯಲ್ಲಿ ಮುಂದೆ ಬರ್ತಾ ಇದ್ದಾನೆ, ಅದಕ್ಕೆ ಸಂಪೂರ್ಣವಾಗಿರುವಂಥ ಹೆಮ್ಮೆ ಇದೆ. ನನ್ನನ್ನು ಕೈಗಾರಿಕೆಯಿಂದ ಫ್ರೀ ಮಾಡಿದ್ದಾರೆ, ನನಗೆ ಹೆಚ್ಚಿನ ಸಮಯವನ್ನು ಕೈಗಾರಿಕೆಗಳಿಗೆ, ಕೈಗಾರಿಕಾ ಇಲಾಖೆ ಕೊಡಲಿಕ್ಕೆ ನನಗೊಂದು ಅನುಕೂಲತೆ ಆಗಿದೆ. ಇದರಿಂದನೇ ನಾನು ಕಳೆದ 3 ತಿಂಗಳಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಈ ಜಿಮ್ಮನ್ನು ಮಾಡಿ 5 ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಣವನ್ನು ನಾವು ತರಬೇಕನ್ನುವಂಥ ಏನು ಗುರಿ ಇತ್ತು ಅದನ್ನು ನಾವು ನಿಶ್ಚಿತವಾಗಿ ತರೋದ್ರ ಜೊತೆಗೆ 5 ಲಕ್ಷಕ್ಕಿಂತಲೂ ಹೆಚ್ಚು ಜನರಿಗೆ ಒಂದು ಉದ್ಯೋಗವನ್ನು ಕೊಡುವಂಥದ್ದು ಈ ಇನ್ವೆಸ್ಟ್ ಕರ್ನಾಟಕ ಆಗ್ತಾಯಿದೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.